ಸರ್ ನೋಡಿ, ನಾನು ಪೆಟ್ರೋಲ್ ನಾನು ಮಂತ್ಲಿ ಆಲ್ಮೋಸ್ಟ್ 4000 ಪೆಟ್ರೋಲ್ ಎಕ್ಸ್ಪೆನ್ಸಸ್ ಬರ್ತಿದೆ ಅಂತ ಯೋಚನೆಗೆ ಸೇವ್ ಆಗ್ಲಿ, ಕಾಸ್ಟ್ ಕಟಿಂಗ್ ಮಾಡೋಣ ಅನ್ನೋ ಲೆಕ್ಕಕ್ಕೇನೆ ನಾನು ಹೋದೆ ಈ ಮೂರು ಅಂದ್ರೆ ಎಲೆಕ್ಟ್ರಿಕ್ ತಗೋಣ ಅಂತ ಮಾಡಿದೆ. ಅಲ್ಲಿ ಬಿನ್ಮಂಗ್ಲನ ಅರ್ಜೆಂಟಾಗಿ ಬಂದೆ, ತಗೊಂಡ್ಬಂದೆ 138 ಕಿಲೋಮೀಟರ್ ಟೋಟಲ್ ಹೊಡೀತಿ ಇಷ್ಟು ದಿನದಲ್ಲಿ. ತಗೊಂಡ್ ಪಾರ್ಕ್ ಮಾಡಿ ನಾವು ಚೂರು ರೀಚ್ ಹೋಗಿದ್ವಿ ಎಲ್ಲೋ ಫ್ರೆಂಡ್ಸ್ ನಾನು ನಮ್ ದೊಡ್ಡಣ್ಣ ಎಲ್ಲ. ಅದೇನಾಗಿದೆ, ಒಂದು 12 ಗಂಟೆ ನಂಗೆ ಸೌಂಡ್ ಡಮ್ ಬಂದಿದೆ, ಅದು ಬ್ಯಾಟ್ರಿ ಬ್ಲಾಸ್ಟ್ ಆಗಿದೆ, ಚಾರ್ಜ್ ಹಾಕಿಲ್ಲ. ಅಲ್ಲಿ ನೋಡಿ ಫುಲ್ ವಿಂಡೋ ಎಲ್ಲ ಏನು ಹಿಂಗಾಗಿದೆ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವಾಗ ಹೋಗ್ತಾ ಇರೋ ಗಾಡಿ ಯಾವುದಪ್ಪ ಅಂದರೆ ಓಲಾನೇ. ಸೊ ಇಲ್ಲಿವರೆಗೂ ಏನು ಸಮಸ್ಯೆ ಆಗಿಲ್ಲ, ಬಟ್ ನಾನಿವಾಗ ಹೋಗ್ತಾ ಇರೋ ವಿಷಯನೂ ಅಷ್ಟೇ, ಓಲಾ ಒಂದು ಫೈರ್ ಆಗಿದೆಯಂತೆ. ಸೊ ಹೇಗೆ ಫೈರ್ ಆಯಿತು ಮತ್ತು ಏನು ರೀಸನ್ನು ಅಂತ ಪ್ರತಿಯೊಂದು ನಾವು ತಿಳಿಸ್ತಾ ಹೋಗ್ತೀನಿ. ಮತ್ತು ಇನ್ನೊಂದೇನೆಂದರೆ, ನಾನು ಒಂದು ಒಪಿನಿಯನ್ ಹೇಳ್ಬಿಡ್ತೀನಿ, ನಾನು ಆ ಗಾಡಿ ಚೆನ್ನಾಗಿಲ್ಲ ಈ ಗಾಡಿ ಚೆನ್ನಾಗಿಲ್ಲ ಅಂತ ನಾನು ಯಾವತ್ತೂ ಹೇಳೋಕ್ಕೋಗಲ್ಲ. ಬಟ್ ಎಲೆಕ್ಟ್ರಿಕ್ ಗಾಡಿ ಅಂತ ಬಂದಾಗ ಕಂಪನಿಯವರು ತುಂಬ ಸೇಫ್ಟಿ ನೋಡಿನೇ ಕೊಡಬೇಕಾಗುತ್ತೆ. ಬ್ಯಾಟ್ರಿಗಳದ್ದು ಸೇಫ್ಟಿನ ನೋಡಿಕೊಂಡು IP67 ರೇಟೆಡ್ ಬ್ಯಾಟ್ರಿನ ಮಾಡಬೇಕಾಗತ್ತೆ, ಮತ್ತು ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ ಗೌರ್ಮೆಂಟ್ ಕಡೆಯಿಂದ. ತುಂಬ ಸೇಫ್ಟಿ ವೈಸೇ ಕೊಡಬೇಕಾಗತ್ತೆ, ಯಾಕೆಂದರೆ ಇದು ಒಂದು ಲೈಫ್ನ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ತುಂಬ ಏನಾದರೂ ಗಾಡಿ ಹೋದರೆ ಓಕೆ, ಅಟ್ಲೀಸ್ಟ್ ಕಾಂಪನ್ಸೇಟ್ ತೊಗೋಬೋದು. ಬಟ್ ಏನಾದರೂ ಸಮ್ ಇಶ್ಯೂ ಆಗಿ ಮನುಷ್ಯನಿಗೆ ಏನಾದರೂ ತೊಂದರೆ ಆದರೆ ಮತ್ತೆ ಜೀವ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಕಂಪನಿಯವರು, ಯಾವುದೇ ಕಂಪನಿ ಆಗಿರಲಿ, ಇಂಥ ಕಂಪ್ನಿ ಅಂತ ಹೇಳೋದಿಲ್ಲ, ಈ ಪ್ರತಿಯೊಂದು ಕಂಪ್ನಿಯವರು ಎಲೆಕ್ಟ್ರಿಕ್ ವೆಹಿಕಲ್ನ ಕೊಡುವಾಗ ತುಂಬ ಸೇಫ್ಟಿಯಿಂದ ತುಂಬ R&D ಮಾಡಿನೇ ಗಾಡಿನ ಬಿಡಬೇಕಾಗತ್ತೆ. ಸೊ ಇದು ನನ್ನ ಸೋಷಿಯಲ್ ಅವೇರ್ನೆಸ್ಗೋಸ್ಕರ ನಾನು ಹೇಳ್ತಾ ಇರೋವಂಥ ವಿಷಯ. ನಾನು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಯಾರು ಬ್ಲೇಮ್ ಮಾಡೋಕ್ಕಲ್ಲ, ಬಟ್ ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್. ಸೊ ಅದನ್ನು ನಾನು ಮಾಡೋಕೆ, ಬಟ್ ಅದಕ್ಕೆ ಏನು ಬೇಕೋ ಸೊಲ್ಯೂಷನ್ ಹುಡುಕಬೇಕು, ಅದಕ್ಕೆ ಆ ಕಾಸ್ ಆಫ್ ಆಕ್ಸಿಡೆಂಟನ್ನು ಹುಡುಕಬೇಕು, ಮತ್ತು ನೆಕ್ಸ್ಟು ಆ ಥರ ಆಗದಂಗೆ ನೋಡ್ಕೋಬೇಕು ಕಂಪನಿಯವರು. ಓಕೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಅವರು ಏನಾಗಿದೆ ಡ್ಯಾಮೇಜ್ ಅಂತ. ನಾನು ಈ ಓಲಾ ವೆಹಿಕಲ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಬುಕ್ ಮಾಡಿದ್ದೆ, ನನಗೆ ಡೆಲಿವರಿ ಆಗಿದ್ದು ಈ ಗಾಡಿ ಡೆಲಿವರಿ ಕೊಟ್ಟಿದ್ದವರು November 5th ಅಂದರೆ ಸಂಡೇ ಇತ್ತು ಅವತ್ತು. ಅವತ್ತು ಒಂದು 200-400 ಮೀಟರ್ಸ್ ಓಡಿಸ್ಕೊಂಡೋದೆ, ಅಲ್ಲೇ ನಮ್ದು ಇನ್ನೊಂದು ಮನೆ ಇದೆ ಬಿನ್ಮಂಗ್ಲ, ಆ ಶೋರೂಮ್ ಪಕ್ಕದಲ್ಲಿ ಹಿಂದೆನೆ ಅಲ್ಲಿ ಹೋಗಿ ನಿಲ್ಲಿಸಿದೆ ನಾನು. ತಿರ್ಗಾ ರಾತ್ರಿ ನಾನು ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡಿಸ್ಲಿ ತೊಗೊಳೋಕೆ, ಬಟ್ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಸೊ ಓಲಾ ಮಡಗಿರೋ ಗಾಡಿ ಮಡಗಿರೋ ಫ್ರೆಂಡ್ಸ್ನೇ ಕರೆದೆ, ಬನ್ನಿ ನೋಡಿ ನೀವು ಅಂತ. ಕರೆದಿದ್ದಕ್ಕೆ ಅವರು ಬಂದು ರೀಸ್ಟಾರ್ಟ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅವ್ರ ಕೈಲೂ ಆಗಲಿಲ್ಲ. ಸೊ ಸಂತೋಷ್ ಅಂತ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾನೆ, ಆತನಿಗೆ ನಾನು ಒಂದು 10 ಸಲ ಕಾಲ್ ಮಾಡಿದೆ, ಅವ್ನು ರೆಸ್ಪಾಂಡ್ ಮಾಡಿಲ್ಲ. ಸೊ ಮಾರನೇ ದಿನ ಬೆಳಿಗ್ಗೆ ನಾನು ತಿರ್ಗಾ ಅವನಿಗೆ ಕರೆ ಮಾಡಿದಾಗ ಅವ್ನು ಬಂದ ಅಟೆಂಡ್ ಮಾಡ್ದೆ. ಅವಾಗ ರಾತ್ರಿ ಅಂತ ರೆಸ್ಪಾಂಡ್ ಮಾಡಲು ಅವ್ನು ಬಂದಾಗ ಲಕ್ಕಿಲಿ ಗಾಡಿ ಸ್ಟಾರ್ಟ್ ಆಗೋಯ್ತು ಅವ್ನು ರಿಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ತಿರ್ಗಾ ನಾನು ಅವಾಗ ಹೇಳಿದೆ ಅವನಿಗೆ ಗಾಡಿ ಪ್ರಾಬ್ಲಮ್ ಇರ್ಬೋದು, ಯಾಕೆ ಹಿಂಗಾಗತ್ತೆ ಮೊದಲನೇ ದಿನಾನೇ. ದೆನ್ ಮೋರ್ ಓವರ್ ಸೌಂಡ್ ಬರ್ತಿತ್ತು ತುಂಬ. ಸೊ ಇಲ್ಲ ಸರ್ ಇದು ಹಿಂಗೆ ಇದೆ, ಏನಿದ್ರೂ ಫೋನ್ ಮಾಡಿ ನಾನು ಟೇಕಪ್ ಮಾಡ್ತೀನಿ ಅಂತ ಹೇಳ್ದೆ. ಸೊ 6ನೇ ತಾರೀಕು 7ನೇ ತಾರೀಕೆಲ್ಲ ಓಡಿಸ್ದೆ. ಆಮೇಲೆ 9ನೇ ತಾರೀಕು ಅವನಿಗೆ ನಾನು ಇದೆ, ನನ್ನ ಹತ್ರ ರೆಕಾರ್ಡ್ ಅಂದರೆ ಕಾಲ್ ಲಿಸ್ಟ್ ಇದೆ, ಅವನಿಗೆ ತುಂಬ ಸಲ ಫೋನ್ ಮಾಡಿದ್ದೀನಿ, ಅವ್ನು ಫೋನ್ ರೆಸ್ಪಾಂಡ್ ಮಾಡಿಲ್ಲ. ನನಗೆ ಸಿಕ್ಕಿದಾನಲ್ಲ ಅವನಿಗೆ, ಅಲ್ಲಿ ಹೇಳಿದ್ದೀನಿ ಅವ್ನಿಗೆ ಈ ಥರ ಪ್ರಾಬ್ಲಮ್ ಇದೆ, ಟೆಕ್ನಿಷಿಯನ್ಗೆ ಟೇಕಪ್ ಮಾಡ್ತಾರೆ ಅಂತ ರೈಸ್ ಮಾಡಿದ್ದೀನಿ ಅಂತ ಹೇಳಿದಾನೆ ಅಷ್ಟೇ ಅವನು. ಅದಾದಮೇಲೆ ದೀಪಾವಳಿ ಬಂತು, ನಾನು ಸುಮ್ಮನೆ ಆದೆ, ತುಂಬ ಸೌಂಡ್ ಬರ್ತಿತ್ತು, ಎಲ್ಲ ಬರ್ತಿತ್ತು. ನಾನು ಟೋಟಲ್ ಓಡಿಸಿದೆ 138 ಕಿಲೋಮೀಟ್ರು. ಮೊನ್ನೆ ಏನು ಅನಾಹುತ ಆಯ್ತು ಅವತ್ತು, ಅವತ್ತು ನಾನು 9:30 ತೊಗೊಂಬಂದು ನಿಲ್ಲಿಸಿದೆ ಗಾಡಿನ. ಅಲ್ಲಿ ಬಿನ್ಮಂಗ್ಲನ ಅರ್ಜೆಂಟಾಗಿ ಬಂದೆ, ತೊಗೊಂಬಂದೆ 138 ಕಿಲೋಮೀಟ್ರ್ ಟೋಟಲ್ ಹೊಡಿತಿ ಇಷ್ಟು ದಿನದಲ್ಲಿ.
ಟೋಟಲ್. ಹೌದು ಅಷ್ಟೇ ಓಡಿ, ಟೋಟಲ್ 138 ಕಿಲೋಮೀಟರ್ ಓಡಿತ್ತು. ತಗೊಂಡು ಪಾರ್ಕ್ ಮಾಡಿ ನಾವು ಚೂರು ಈಚೆ ಹೋಗಿದ್ವಿ, ಎಲ್ಲೋ ಫ್ರೆಂಡ್ಸು ನಾನು ನಮ್ಮ ದೊಡ್ಡಣ್ಣ ಎಲ್ಲ. ಅದರಿಂದ ಒಂದು 3-4 ಗಾಡಿ ನಿಲ್ಲಿಸಿದ್ವಿ ನಮ್ಮದು ಎಲ್ಲರದು ಫ್ಯಾಮಿಲಿ ಮೆಂಬರ್ಸ್ದು. ಅದು ಒಂದು ಸುಮಾರು 11:50-55 ಫ್ಲೇಮ್ ಸ್ಟಾರ್ಟ್ ಆಗಿದೆ ಅದು ಆ ಗಾಡಿಯಲ್ಲಿ. ಅದೇನಾಗಿದೆ, ಒಂದು 12 ನಂಗೆ ಸೌಂಡ್ ಡಮ್ ಬಂದಿದೆ, ಅದು ಬ್ಯಾಟ್ರಿ ಬ್ಲಾಸ್ಟ್ ಆಗಿದೆ. ನಮ್ಮ ತಾಯಿ ಏನ್ ಅನ್ಕೊಂಡಿದಾರೆ, ನಾವು ಬಂದಿರ್ಬೋದು ಗೇಟ್ ತರ್ತಾ ಇದೀವೇನೋ, ಆ ಸೌಂಡ್ ನಿದ್ದೆಯಲ್ಲಿದ್ರು ಅವರು. ಎದ್ ನೋಡಿದ್ರೆ ಫುಲ್ಲು ಇಲ್ಲ ಏನ್ ನೋಡ್ತಿದ್ರಲ್ಲ, ಫುಲ್ಲು ಬೆಂಕಿಗೆ ಇದಾಗ್ಬಿಡಿತ್ತು, ಗಾಡಿ ಎಲ್ಲ ಸಿಲ್ಕ್ಬಿಡಿತ್ತು. ಮಿಕ್ಕಿದ್ದು ಪಲ್ಸರ್, ಸ್ಟಾರ್ ಸಿಟ್, ಸ್ಟಾರ್ ಸಿಟಿ ಫುಲ್ ಜೀರೋ ಆಗಿದೆ. ಅದು ಇನ್ನೊಂದು ವಿಡಿಯೋ ವಿಷಯ ನೋಡ್ಬೋದು ನೀವು, ಅದನ್ನ ಅಲ್ಲಿಟ್ಟಿದ್ದೇನೆ. ಈ ಗಾಡಿ ನೋಡಿ ಈ ತರ ಆಗಿದೆ, ಜೀರೋ ಆಗ್ಬಿಟ್ಟಿದೆ ಫುಲ್ಲು, ಬ್ಯಾಟ್ರಿ ಬ್ಲಾಸ್ಟ್ ಆಗಿದ್ದು ಇದು ಗಾಡಿ. ಆಮೇಲೆ ಕಸ್ಟಮರ್ ಕೇರ್ ಸಪೋರ್ಟ್ನವ್ರಿಗೆ ಕೂಡ ನಾನು 12:17 ಮಾರ್ನಿಂಗ್ 9:00 ತನಕ 7 times ಫೋನ್ ಮಾಡಿದ್ದೀನಿ. ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್, ರೆಕಾರ್ಡ್ ಇದೆ ನನ್ನ ಹತ್ರ. ಅವರು ಇಷ್ಟೇ ಹೇಳಿದ್ರು, ಸರ್ ವಿ ವಿಲ್ ಅಸಿಸ್ಟ್ ಯು ಇನ್ ಶಾರ್ಟ್ ಟೈಮ್. ಮೊದಲನೇ ಕರೆ ಮಾಡಿದಾಗ ಬರ್ತೀವಿ ಅಂದರು. ಏನು ಸಮಸ್ಯೆ, ಬೆಂಕಿ ಆಗ್ತಿದ್ದಾಗೆ ಫೋನೇ ಇಲ್ಲ ಅವ್ರದ್ದು, ತಿರ್ಗಾ ಬರಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂದರು. 7 times ಕಾಲ್ ಮಾಡಿದ್ದೀನಿ, 10 ನಿಮಿಷ ಮಾತಾಡಿದ್ದೀನಿ, ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್ ವಿತ್ ಮೀ. ಬಟ್ ಅವರು ಬಂದಿಲ್ಲ, ಅಸಿಸ್ಟ್ ಮಾಡಿಲ್ಲ ಅವರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಮ್ಮನ್ ಹ್ಯಾಸ್ ಟ್ಯಾಗ್ ಟ್ವೀಟ್ ಮಾಡಿದ್ದಾರೆ, ಟ್ಯಾಗ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ, ಯಾರೋ ಒಳ್ಳೆ ಮೀಡಿಯಾದಲ್ಲಿ ನೋಡಿದ ಸೋಷಿಯಲ್ ಮೀಡಿಯಾ ಸಮ್ ಪರ್ಸನ್ ಮಾಡಿದ್ದಾನೆ. ಅವಾಗ ನನಗೆ ಕಾಲ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಇಲ್ಲ ನೀವು FIR ಮಾಡಬೇಡಿ, ನೀವು ಅದು ಮಾಡಬೇಡಿ, ನಾವು ಬರ್ತೀವಿ ಟೆಕ್ನಿ. ಆಮೇಲೆ 12:00 ಬಂದಿದ್ದಾರೆ, ಆಫ್ಟರ್ 12-13 hours ಅವ್ರು ಟೆಕ್ನಿಷಿಯನ್ಸ್ ಬಂದಿದ್ದಾರೆ, 4 ಟೆಕ್ನಿಷಿಯನ್ ಇದ್ರು. ಹೌದು ಸರ್, ನಮ್ಮ ಅಣ್ಣ ಯಾರು ಮನೆಯಲ್ಲಿ, ನಮ್ಮ ಅಪ್ಪ ಅಮ್ಮ ಮತ್ತೆ ಅಣ್ಣ 3 ಇದ್ರು. ಸಿಲಿಂಡರ್ ಎಲ್ಲ ಇದೆ ಅಂತ ಭಯಕ್ಕೆ ನಮ್ಮ ಅಣ್ಣ ಏನ್ ಮಾಡ್ದ, ಓಡೋನು ಫುಲ್ ಬೆಂಕಿ ಇದಾಗಿದ್ರಿಂದ ನೀರ್ ಹಾರ್ಸಕ್ಕೆಲ್ಲ ಮಾಡಕ್ ಟ್ರೈ ಮಾಡ್ದಲ್ಲ, ಅವ್ನ್ ಬಿದ್ದೆ ಏಟಾಗಿ ಆಮೇಲೆ ಸುಟ್ಟಿದೆ ಅವನಿಗೆ ಇಲ್ಲಿ. ಆಮೇಲೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ, ಯಾಕಂದ್ರೆ ನೀವು ಮನೆ ಒಳಗು ನೋಡ್ಬೋದು ಫುಲ್ಲು ಇದಾಗ್ಬಿಟ್ಟಿದೆ, ಹೋಗಿ ಇದಾಗ್ಬಿಟ್ಟು ಫುಲ್ಲು ಮನೆ ಇದಾಗ್ಬಿಟ್ಟಿದೆ. ಹಂಗಾಗಿ ಅವನಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗೋಯ್ತು, ಅದಕ್ಕಾಗಿ ಅವ್ನು ಹಾಸ್ಪಿಟಲೈಸ್ ಮಾಡಿದೀವಿ. ಹಾಸ್ಪಿಟಲ್ ಅಲ್ಲಿದ್ದಾರೆ ಇನ್ನೂ ಅವರು, ಡಿಸ್ಚಾರ್ಜ್ ಮಾಡಿಸ್ತೀವಿ, ಹಾಸ್ಪಿಟಲ್ ಅಲ್ಲಿದ್ದಾರೆ. ಅಂದ್ರೆ ನಾವು ಕರ್ಕೊಂಡು ಹೋಗಿದ್ ಪ್ರಥಮ ಚಿಕಿತ್ಸೆಗೆ, ಬಟ್ ಡಾಕ್ಟರ್ ಏನೇ ಸಜೆಸ್ಟ್ ಮಾಡಿರಲಿಲ್ಲ ಅವ್ನು ಹಾಸ್ಪಿಟಲ್ ಮಾಡಲೇಬೇಕು ನೀವು ಆಕ್ಸಿಜನ್ ಅಂತ. ಸರ್ 4 ಸುಟ್ಟೋಗಿದೆ, ಡ್ಯಾಮೇಜಸ್ ಆಗಿದೆ, ಫುಲ್ಲು ಫ್ರೇಮ್ ವಿಂಡೋ ಫ್ರೇಮ್ಸು ಗ್ಲಾಸ್ ಹೊಡೆದೋಗಿದೆ, ಡೋರ್ ಹೋಗಿದೆ, ಸಿಲಿಂಡರು ಹೋಗಿದೆ. ದೆನ್ ಅಲ್ಲೆಲ್ಲ ನೋಡ್ಬೋದು, ಅಲ್ಲೆಲ್ಲ ಕೊಲೆಟ್ರಾಲ್ ಡ್ಯಾಮೇಜಸ್ ಆಗಿದೆ, ಫುಲ್ಲು ಬಿಲ್ಡಿಂಗು ಮೇಲೆ ಮನೆವರೆಗೂ ಹೋಗಿದೆ. ಎಲ್ಲ ಒಂದು 12-13 ಲಕ್ಷ ಲಾಸಾಗಿದೆ ಸರ್. ಹೌದು ಹೌದು, ನಾವು ಚಾರ್ಜ್ ಹಾಕಿರ್ಲಿಲ್ಲ. ಚಾರ್ಜರ್ ಬೇಕಾದ್ರೆ ಬನ್ನಿ, ತೋರಿಸ್ತೇನೆ ನಿಮಗೆ. ಚಾರ್ಜರ್ ಹಾಗೆ ಇಟ್ಟಿದ್ದೀನಿ ಇನ್ನು. ಇಲ್ಲಿ ನೋಡಿ, ಅವ್ರು ಕೊಟ್ಟಿರೋ ಚಾರ್ಜರ್ ಏನಿದೆಯಲ್ಲ ಅದು ಇಲ್ಲೇ ಇದೆ. ನಾವು ಚಾರ್ಜ್ ಹಾಕಿಲ್ಲ ಅಲ್ಲಿ ನೋಡಿ, ಫುಲ್ ವಿಂಡೋ ಎಲ್ಲ ಏನು ಹೆಂಗಾಗಿದೆ ಫುಲ್ ಮನೆಯಲ್ಲ. ಆಕ್ಚುಲಿ ಕ್ಲೀನ್ ಮಾಡಿದೀವಿ ನಿನ್ನೆ ತಿರ್ಗಾ, ಬಟ್ ಎಲ್ಲ ವಿಡಿಯೋ ಫೋಟೋಸ್ ಹಳೇದಿದೆ, ಡೋರ್ಸ್ ಈ ಥರ ಆಗಿದೆ ಫುಲ್ಲು. ಕ್ಲೀನ್ ಮಾಡಿದ್ಮೇಲೆ ಹಿಂಗಿದೆ, ಎಲ್ಲ ಚೇಂಜೇ ಮಾಡಬೇಕು. ಗ್ರಾನೈಟ್ ಟೈಲ್ಸ್ ಹೊಡೆದೋಗಿದೆ ಈಟ್ಗೆ, ಮೀಟರ್ ಬೋರ್ಡ್ ಹೋಗಿದೆ, ಪ್ಯಾನಲ್ ಹೋಗಿದೆ, ಎಲೆಕ್ಟ್ರಿಕ್ ವೈರಿಂಗ್ ಹೋಗಿದೆ. ಸರ್ ನೋಡಿ, ನಾನು ಪೆಟ್ರೋಲ್, ನಾನು ಮಂತ್ಲಿ ಆಲ್ಮೋಸ್ಟ್ 4,000 ಪೆಟ್ರೋಲ್ ಎಕ್ಸ್ಪೆನ್ಸಸ್ ಬರ್ತಿದೆ ಅಂತ ಯೋಚನೆಗೆ ಸೇವ್ ಆಗಲಿ, ಕಾಸ್ಟ್ ಕಟ್ಟಿಂಗ್ ಮಾಡೋಣ ಅನ್ನೋ ಲೆಕ್ಕಕ್ಕೇನೆ ನಾನು ಹೋದೆ ಈ ಮೂರು, ಅಂದರೆ ಎಲೆಕ್ಟ್ರಿಕ್ ತೊಗೊಳೋಣ ಅಂತ ಮಾಡಿದೆ. ಬಟ್ ನನ್ನ ಸಜೆಷನು ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ಹಂಗಾಗಿ ಯಾವತ್ತಿದ್ರೂ ಡೇಂಜರೇ, ಅಷ್ಟು ಸೇಫ್ ಅಲ್ಲ. ಬಟ್ ಕಾಸ್ಟ್ ಕಟ್ಟಿಂಗಲ್ಲಿ ಓಕೆ, ಬಟ್ ನನ್ನ ಸಜೆಷನು ತೊಗೊಂಬೇಡಿ. ಸೊ ನಮ್ಮದು ಮನೆ ನಾವು ಬಾಡಿಗೆ ಕೊಟ್ಟಿದ್ದೀವಿ ಇಲ್ಲಿ, ಇವರು ಬಾಡಿಗೆಯಲ್ಲಿರೋರು 2 ಇದ್ದಾರೆ. ನಮಗೆ ನಮ್ಮ ತಾಯಿ ಫೋನ್ ಮಾಡಿದ್ರು, ಈ ಥರ ಬೆಂಕಿ ಎತ್ಕೊಂಡಿದೆ ಕೆಳಗಡೆ ಅಂತ. ಸೊ ಬೆಳಿಗ್ಗೆ ರಾತ್ರಿ 12:00 ನಾನು ಬಂದಾಗ, ಇಲ್ಲಿ 12:00 ಬಂದಾಗ ಆಗಲೇ ಎಲ್ಲ ಮೂರು ಬೈಕನ್ನು ಫುಲ್ಲು ಉರಿದೋಗಿತ್ತು. ಏನಪ್ಪ ಅಂದರೆ ಓಲಾ ಎಲೆಕ್ಟ್ರಿಕ್ ಇತ್ತೊಂಡು ಸ್ಕೂಟರ್ ತೊಗೊಂಡಿದ್ದಾರೆ, ಒಂದು ವಾರ ಆಗಿದೆ ಅಂತೆ. ಒಂದು ವಾರ ಆಗಿದೆ, ಸ್ಪಾರ್ಕ್ ಆಗಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಪಾರ್ಕ್ ಆಗಿದೆ. ಅದು ಸ್ಪಾರ್ಕ್ ಆಗಿರೋದು ಬೆಂಕಿ ಎತ್ಕೊಂಡು, ಆಮೇಲೆ ಕೊನೆಗೆ ಬ್ಯಾಟ್ರಿ ಡಮ್ ಅಂದಮೇಲೆ ಮನೆ ಓನರ್ಗೆ ಗೊತ್ತಾಗಿದೆ ಈ ಥರ ಹಿಂಗಾಗಿದೆ ಅಂತ. ಅವರು ಸ್ಮೆಲ್ ಬರೋದನ್ನೆಲ್ಲ ನೋಡಿದ್ದಾರೆ, ಕೊನೆಗೆ ಅವ್ರಿಗೆ ಗೊತ್ತಾಗಿದೆ ಓ ಹಿಂಗಾಗಿದೆ ಅಂತ. ಬಟ್ ನಿಜವಲ್ಲ ಒಳ್ಳೇದು ಏನಪ್ಪ ಅಂದರೆ, ಎಂಥ ಯಾವುದೋ ಅನಾಹುತ ಆಗಿಲ್ಲ, ಕೆಟ್ಟ ಅನಾಹುತ ಆಗಿಲ್ಲ. ಮನೇಲಿ ಒಬ್ಬ ಮಧ್ಯದಲ್ಲಿ 2 ಮಗ ಇದ್ದಾನೆ ಅವನು, ಇನ್ನು ಮಿಕ್ಕಿದ್ದವರೆಲ್ಲ ಹೊರಗಡೆ ಹೋಗಿದ್ದಾರೆ. ಅವಾಗ
ಇವಾಗ ಅವನೇ ಎಲ್ಲ ಮನೆ ಒಳಗೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇತ್ತು. ಸೊ ನೀರೆಲ್ಲ ಹೆಚ್ಚಿ ಮನೆ ಒಳಗಡೆ ಫಸ್ಟ್ ಪ್ರೊಟೆಕ್ಟ್ ಮಾಡಿದ್ದಾನೆ. ಆ ನೀರು ಹಾಕೋ ಟೈಮಲ್ಲಿ ಅವ್ರ ತಂದೆನೂ ಬಿದ್ದು ಏಟಾಗಿ, ಆಮೇಲೆ ಮಗುಂಗೆ ಎರಡನೇ ಮಗುಂಗೆ ಅದು ಇನ್ಹೇಲ್ ಮಾಡಿದಾನಲ್ಲ, ಕಾರ್ಬನ್ ಕಂಟೆಂಟ್ ಇರುತ್ತೆ, ಅದು ಇನ್ಹೇಲ್ ಆಗಿ ಅವ್ನ ವಾಮಿಟಿಂಗ್ ಎಲ್ಲ ಆಗಿ ಇಮಿಡಿಯೇಟ್ ಕರ್ಕೊಂಡು ಹೋದ್ರೆ ಈ ಕೈ ಮತ್ತೆ ಇಲ್ಲೆಲ್ಲ ಸುಟ್ಟೋಗಿದೆ. ಸೊ ಅವನ್ನ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಅವ್ನ ಲಾಸ್ಟ್ ಮನೆಯಲ್ಲಿ ಟೋಟಲ್ 3 ಜನ ಇದ್ರು ಸರ್, ಟೋಟಲ್ 3 ಜನ ಇದ್ರು. ಕೊನೆಗೆ ಇದು ಗೇಟ್ನ ಹೊಡೆದಿದ್ದಾರೆ ನೋಡಿ, ಗೇಟ್ನ ಹೊಡೆದ್ಬಿಟ್ಟು ಎಲ್ಲ ಮಾಡಿ ಅದಾದ್ಮೇಲೆ ಎಲ್ಲ ಇದು ಆಫ್ ಮಾಡಿ ನೀರೆಲ್ಲ ಹಾಕಿ. ಚಾರ್ಜಿಂಗ್ ಏನಿಲ್ಲ ಸರ್, ಚಾರ್ಜಿಂಗು ಹೊಸದು ಚಾರ್ಜಿಂಗು ಅದು ಹಂಗೆ ಇದೆ, ಮನೆ ಒಳಗಡೆ ಇದೆ, ಚಾರ್ಜಿಂಗ್ ಏನು ಪ್ರಾಬ್ಲಮ್ ಆಗಿಲ್ಲ. ಈ ಎಲೆಕ್ಟ್ರಿಕ್ ಓಲಾ ಎಲೆಕ್ಟ್ರಿಕ್, ನಾನು ಹೇಳೋದು ಗ್ರಾಹಕರಿಗೆ, ಈ ಎಲೆಕ್ಟ್ರಿಕ್ ಬೈಕ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡಬೇಡಿ. ಪೆಟ್ರೋಲ್ ಆದ್ರೂ ಪರವಾಗಿಲ್ಲ, ಇದನ್ನೇ ಯೂಸ್ ಮಾಡಿ ಅಂತೀನಿ. ಯಾಕೆಂದ್ರೆ ಈ ಅನಾಹುತಗಳು ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಮಕ್ಕಳುಗಳಿದ್ದಿದ್ರೆ ಏನು ಅನಾಹುತ ಆಗ್ತಿತ್ತು. ಯಾಕೆಂದ್ರೆ ಅವರು ಎಕ್ಸಿಟ್ ಒಂದು ಡೋರ್ ಇದೆ ಮೇಲ್ಗಡೆ ಟೆರೆಸ್ ಮೇಲೆ, ಅಲ್ಲಿಂದ ಓಡ್ಕೊಂಡು ಬಂದು ಹೊರಗಡೆ ಬಂದು ಜೋರಕ್ಕೆ ಕೂಗಾಡಿ ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ. ಬಂದು ನೀರೆಲ್ಲ ಹಾಕಿ ಪೈಪಿಂದ ಅಲ್ಲಿಂದ ಪೈಪ್ ಕನೆಕ್ಷನ್ ತಗೊಂಡು ನೀರಾಕಿ ಇದು ಮಾಡಿದ್ರೆ, ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗ್ತಿತ್ತು ಇಡೀ ಕಾಂಪೌಂಡೇ. ಯಾಕೆಂದ್ರೆ ಸಿಲಿಂಡರ್ ಹೊಡೆದೋಗ್ತಿತ್ತು, ಸಿಲಿಂಡರ್ನು ಬೆಂಕಿ ಎತ್ಕೊಂಡಿತ್ತು. ಸೊ ಅದೊಂದ್ರಿಂದ ಅನಿಲ್ ಕುಮಾರ್ ಅಂತ ಸರ್. ಇದು ನನ್ನ ಕಡೆಯಿಂದ, ಯಾಕೆಂದ್ರೆ ನನ್ನ ಇಂಟೆನ್ಷನ್ ಬಂದು ಇಲ್ಲಿ ಯಾರ ಇಮೇಜ್ನು ಡ್ಯಾಮೇಜ್ ಮಾಡೋದು ಅಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾರ ಇಮೇಜ್ನು ಡ್ಯಾಮೇಜ್ ಮಾಡೋದು ನನ್ನ ಇಂಟೆನ್ಷನ್ ಅಲ್ಲ. ನನ್ನ ಇಂಟೆನ್ಷನ್ ಓನ್ಲಿ ಪಬ್ಲಿಕ್ ಸರ್ವಿಸ್ ಅಷ್ಟೇ, ಅಂದರೆ ಜನಗಳಿಗೆ ವಿಷಯ ಗೊತ್ತಾಗಬೇಕು. ಸೊ ಜನಗಳು ಎಚ್ಚರಿಕೆಯಿಂದ ಇರಬೇಕು. ಸೊ ನೀವು ಯಾವುದೇ ಗಾಡಿ ತೊಗೊಳೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೇಬಾರ್ದು ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಕಾಸ್ಟ್ ಉಳಿಸ್ಬೇಕು, ಸೇವ್ ಮಾಡಬೇಕು ಅಂದರೆ ಎಲೆಕ್ಟ್ರಿಕ್ ಗಾಡಿಗೆ ಹೋಗೋದು ಬೆಸ್ಟ್. ನಾನೇ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ ಎಲೆಕ್ಟ್ರಿಕ್ ಗಾಡಿ ತೊಗೊಳೋದ್ರಿಂದ ಎಷ್ಟು ಬೆನಿಫಿಟ್ ಇದೆ, ಎಷ್ಟು ಉಳಿತಾಯ ಆಗುತ್ತೆ, ಪೆಟ್ರೋಲು ಕನ್ಸ್ಯೂಮ್ ಆಗೋದು ಎಷ್ಟು ಉಳಿಯುತ್ತೆ, ಎಲ್ಲವನ್ನು ನಾನು ಹೇಳಿದ್ದೀನಿ. ಹಾಗಾಗಿ ಎಲೆಕ್ಟ್ರಿಕ್ ಗಾಡಿ ತೊಗೋಬಾರ್ದು ಅಂತ ನಾನು ಹೇಳೋದಿಲ್ಲ, ತೊಗೋವಾಗ ಎಚ್ಚರಿಕೆಯಿಂದ ತೊಗೋಬೇಕು. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.